ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಎನಿಸ್ಕೊಳ್ತೀನಿ. ನಾನು ಆರಾಮ. ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇದ್ದೀವಿ, ಅದು ಮಗುನ ಬಿಟ್ಟು ಸ್ವಲ್ಪ ಶಾಪಿಂಗ್ ಹೋಗ್ಲಿಕ್ಕಿತ್ತು, ಹಾಗೆ ಹೊರಟ್ವಿ. ಬೇಗನೆ ಹೋಗ್ಬೇಕಿತ್ತು, ಲೇಟ್ ಆಯಿತು. ಅದಕ್ಕೆ ಅಮ್ಮ ಅಲ್ಲಿ ಬೊಬ್ಬೆ ಆಗ್ತಿದ್ದಾರೆ, ಬೇಗ ಬಾ ಬೇಗ ಬಾ ಅಂತ. ಆದಷ್ಟು ಬೇಗ ಹೋಗ್ಬೇಕು. ಅವಳೊಂದು 2-3 hours ಮಲಗ್ತಾಳೆ, ಅಷ್ಟರೊಳಗೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಬರಬೇಕು. ಹಾಗೆ ಈಗ ಹೊರಟು ಹೋಗ್ತಾ ಇದ್ದೀವಿ. ಅದು ಈಗ 10:20 ಆಯಿತು ಟೈಮ್ ಕರೆಕ್ಟಾಗಿ. ನಾವು ಇಷ್ಟೊತ್ತಿಗೆ ಅಲ್ಲಿ ಇರಬೇಕಿತ್ತು, ಏನು ಮಾಡೋದು, ಸ್ವಲ್ಪ ಆಚೆ ಆಚೆ ಆಗ್ತದಲ್ಲ ಟೈಮಿಂಗ್ಸ್. ಮಳೆ ಬೇರೆ ಬಂತು, ಹಾ ಮೇನ್ ಕಾರಣ. ಏನು ಗೊತ್ತಿಲ್ಲ, ನಾವು ಎಲ್ಲಿ ಹೊರಡುವಾಗ ಹಾಗೆ ಫಸ್ಟಿಗೆ ಮಳೆ ಬರತ್ತೊಂದು, ಆಮೇಲೆ ಹೊರಡುದು ನಾವು. ಹಾಗೆ ಇಲ್ಲಾದ್ರೆ ಇಷ್ಟೊತ್ತಿಗೆ ನಾವು ಹೋಗ್ತಾ ಇದ್ವಿ, ಏನ ಪರವಾಗಿಲ್ಲ. ಇನ್ನೆಂತ ಮಾಡುದು, ಹೊರಟು ಹೋಗ್ತಾ ಇದೀವಿ. ಹೇಳ್ತಾರಲ್ಲ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಪಾವನ ಆಗ್ಬೇಕಂತೆ, ಮೋಸ್ಟ್ಲಿ ಪಾವನ ಮಾಡ್ಲಿಕ್ಕೆ ಮಳೆ ಬರೋದು ಅನ್ಕೊಳ್ತೀನಿ ನಾನು. ಆಗಿರ್ಬೋದು, ಈಗ ಬಿಸಿಲು ಉಂಟು ಚೆನ್ನಾಗಿ. ಇದೀಗ ವಿಚಿತ್ರ ಕ್ಲೈಮೇಟ್, ಬೆಳಿಗ್ಗೆ ಏಳುವಾಗ ಇಬ್ಬನಿ, ಆಮೇಲೆ ಮಳೆ, ಆಮೇಲೆ ಬಿಸಿಲು, ಮೂರು ಗಾಲ ಒಂದು ದಿನದಲ್ಲಿ. ಅಲ್ಲ ಒಂದ್ ದಿನದಲ್ಲ, ಒಂದ್ ಗಂಟೆಯಲ್ಲಿ. ಅದೇ ಈಗ ಹೆಲ್ತ್ ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನಗೆ. ಮೊದ್ಲೇ ಗಂಟ್ಲು ನೋವು, ನಮ್ಮ ಅಮ್ಮನಿಗೆ ಹೆದರಿಕೆಯಲ್ಲಿ, ಇನ್ನು ನೀನು ಕೋಲ್ಡ್ ಗೆ ಹೋಗಿ ಹೇಗೆ ಅಂತ. ಅಂದ್ರೆ ಅಲ್ಲಿ ಎಸಿ ಇರತ್ತಲ್ಲ, ನಾವು ಹೋಗ್ತಿರೋ ಡಿ ಮಾರ್ಟ್ ಗೆ. ಮಾಮೂಲಿ ಅಲ್ಲಿಗೆ ಹೋಗೋದು ನಾವು, ನಮ್ದು ಶಾಪಿಂಗ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರಬಹುದು. ಹೋದಲ್ಲಿಗೆನೆ ಇವರು ಒಬ್ರೆ ಹೋಗಿ ಅಂದ್ರೆ ಇವ್ರು ಹೋಗಲ್ಲ. ಅದು ನಮ್ಗೆ ಸಾಮಾನ್ ನಮ್ಗೆ ಗೊತ್ತಾಗೋದಿಲ್ಲ ಎಷ್ಟು ಏನು. ನಾನು ಲಿಸ್ಟ್ ಕೊಟ್ಟಿರ್ತೀನಿ, ನೀವು ಹೋಗಿ ತಕೊಂಡ್ ಬನ್ನಿ ಅಂದ್ರೆ ಹೋಗಲ್ಲ. ಹೌದು, ಅಲ್ಲಿ ಲಿಸ್ಟ್ ಕೊಟ್ಟಿರ್ತಾಳೆ, ಅಲ್ಲಿ ಹೋದಾಗ ಅಲ್ಲಿ ಅರ್ಧಾಂಶ ಅಲ್ಲಿ ಇರೋದೇ ಇಲ್ಲ, ಕೆಲವು ನಮ್ಗೆ ಸಿಗುದಿಲ್ಲ. ಅಂದ್ರೆ ಅಲ್ಲಿ ಲೂಸ್ ಆಗಿ ಸಿಗುದು ಕೆಲವು ಇದು ಮಾತ್ರ, ಮತ್ತೆ ಪ್ಯಾಕ್ ಅಲ್ಲಿ ಇರ್ತದೆ. ನಾನು ಪ್ಯಾಕ್ ಇದು ಕಡಿಮೆ ತಗೊಳ್ತೀನಿ, ಇಲ್ಲ ಅಂತಲ್ಲ, ಎಮರ್ಜೆನ್ಸಿ ಯಾವ್ದಾದ್ರು ಇದ್ರೆ ಮಾತ್ರ ತಗೊಳ್ತೀನಿ. ಈಗ ಬ್ಲಾಕ್ ಇಲ್ಲದಿದ್ರೆ ಸಾಕು ದೇವ್ರೆ, ಬೇಗ ಹೋಗಿ ಬರುವ ಯಾದ್ರೆ ಸಾಕು ಅಷ್ಟೇ. ಫೈನಲ್ ಆಗಿ ಇಲ್ಲಿ ಬಂದ್ವಿ, ಪಾರ್ಕ್ ಎಲ್ಲ ಮಾಡಿ ಈಗ ಲಿಫ್ಟ್ ಅಲ್ಲಿ ಇದೆ, ಅದು ಸಹ ಬಂದಾಯ್ತು. ಇವತ್ತಿದ್ದು ಶಾಪಿಂಗ್ ಮುಗಿತ್ತು ನೋಡಿ, ಎಷ್ಟು ಶಾಪಿಂಗ್ ಆಯ್ತು. ಪಾಪ್ಕಾರ್ನ್ ಬೇರೆ ತಗೊಂಡಿದ್ದಾಳೆ, ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಮ್ಮಿನೇ ಆಯ್ತು ಅಂತ ಹೇಳ್ಬೋದು. ಓಕೆ, 4,000 ಇತ್ತಂತೆ, ಬಟ್ ನಮ್ಮ ಇದಕ್ಕಿಂತ ಸ್ವಲ್ಪ ಕಮ್ಮಿನೇ ಆಯಿತು. ನನ್ನ ಎಕ್ಸ್ಪೆಕ್ಟೇಷನ್ ನಾನು ನೋಡಿ ಎಲ್ಲ ಅಂದ್ಕೊಂಡಿದ್ದು ಒಂದು 5,000-6,000 ಆಗ್ಬೋದು, 6-7,000 ಆಗ್ಬೋದು ಅಂದ್ಕೊಂಡಿದ್ದೆ ನಾನು. 5,000 ನಾಲ್ಕೂವರೆ ಅಂತಿದ್ದೆ, 4,500 ಮುಗಿಬಹುದು ಅಂತ. ಇದು ನೋಡಿದ್ರೆ ತೆಗ್ದ 5,000 ಚಿಲ್ಲರೆ ಆಯ್ತು ಅವರಿಗೆ. ಅವರಿಗೆ ಏನು, ನನಗೆ ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ದು, ನನಗೆ ಜಾಸ್ತಿ ಆಗಿದೆ. ತೋರಿಸಿ ನೋಡಿ ಅಂತ ಎಷ್ಟೆಲ್ಲ ಐಟಮ್ ಉಂಟು ಅಂತ. ಕವರ್ಡ್ ಪಾಡ್ಲಿಯಾ, ಕವರ್ ಅಲ್ಲಿ ಹಾಕಿದ್ರು, ಅಲ್ಲಿ ಎದುರು ಉಂಟು ಕವರ್. ಅವರು ಈಗ ಕುಸ್ತಿ ಮಾಡ್ತಾ ಇದ್ದಾರೆ. ಅಲ್ಲಿ ಮನೆಯಲ್ಲಿ ಮಗು ಎದ್ದಾಳ್ತಾ ಟೆನ್ಷನ್ ಅಲ್ಲ ಹೇಳಿ, ಟೆನ್ಷನ್ ಉಂಟು. ಆಯ್ತು ಗಂಟೆ ಸಹ ಪಾಪ ಒಬ್ರೆ ಮಾಡ್ತಿದ್ದಾರೆ, ನಾನು ಹೆಲ್ಪ್ ಗೆ ಹೋಗ್ತೇನೆ, ಮತ್ತೆ ಸಿಗುವ. ಹೀಗೆ ಬರ್ತಾ ಇದ್ವಿ, ಬರುವಾಗ ನಮ್ಮ ಕೆಪಿಡಿ ಸರ್ಕಲ್ ಸ್ವಲ್ಪ ಹಿಂದೆ ಇಲ್ಲಿ ಮೀನ್ ಮಾಡ್ತಾ ಇದ್ವಿ, ಮೀನ್ ತಗೊಳ್ಳೋ ಅಂತ ನಿಂತ್ವಿ. ಇಲ್ಲಿ ಮೀನು ಆಗ್ತಾ ಇದ್ದಾರೆ, ವೆರೈಟಿ ಕೆಲವು ಇದೆ, ಬಟ್ ನಾವೀಗ ಬೆಳ್ಳಂಜಿ ಅಂತ ಬರುತ್ತೆ ಅಥವಾ ಸಿಲ್ವರ್ ಫಿಶ್ ಅಂತಾರಲ್ಲ ಅದನ್ನ ತಗೊಳ್ತಿದ್ದೀವಿ. ತೋರಿಸ್ತೀನಿ ಇಲ್ಲಿ ಇನ್ನೊಂದು ಯೂಟ್ಯೂಬ್ ಹಾಡ್ ಗಾಮ್ ಯೂಟ್ಯೂಬ್ ಹಾಡೋರ ನೋಡಿ, ಇದರಲ್ಲಿ ತುಂಬಾ ಮೀನುಗಳಿದ್ದಾವೆ. ಇದೆ ನಮ್ಮ ನೋಡಿ ಅಂಜಲ್, ತುಂಬಾ ಚೆನ್ನಾಗಿದೆ, ಫ್ರೆಶ್ ಮೀನು ಬೇರೆ ಇಲ್ಲಿ ಬೇರೆ ಬೇರೆ ಇದೆ. ಬಟ್ ನಮ್ಮ ನಂಜಿ ಇರೋದು, ನಂಜಿ ಅವಳು ತಿನ್ಬಾರ್ದು, ಹಾಗಾಗಿ ನಾ ತಗೊಂಡಿರೋದು ನೋಡಿ. ಒಂದು ಬುಲಂಜರಿ ಅತ್ತೆ ಖಾಲಿಯಾ? ಶಾಪ್ ಇರೋದು ಇಲ್ಲಿ, ಇದು ಕೆಬಿಡಿ ಸರ್ಕಲ್, ಕೆಬಿಡಿ ಸರ್ಕಲ್ ಸ್ವಲ್ಪ ಹಿಂದೆ. ನಾವು ಈ ಕಡೆ ಹೋದ್ರೆ ಇದು ಉಡುಪಿ ಹೋಗುವಂಥದ್ದು, ಇಲ್ಲಿ ಶಾಪ್ ಇರೋದಿರೋದು. ಅದೇ ಭೂತಾಯಿ ಬಂಗಡೆ ಸೀಡಿ, ಸೀಡಿ ಕಮ್ಮಿ ಇದೆ. ಈ ಶಾಪ್ನ ಓನರ್
ಅಲ್ಲಿ ಗ್ರಾಹಕರೇ ತುಂಬಾ ಕಡಿಮೆ ರೇಟ್ ಅಲ್ಲಿ ಕೊಡುವ ನಿಮ್ಗೆ ಒಳ್ಳೊಳ್ಳೆ ಫ್ರೆಶ್ ತಾಜಾ ಮೀನು ಮಂಗಳೂರಿಂದ. ನಮ್ ಚಾನಲ್ ಹೇಳಿ ಬಂದ್ರೆ ಡಿಸ್ಕೌಂಟ್ ಉಂಟಲ್ಲ? ಹಾ, ನಿಮ್ ಚಾನಲ್ ಕರಾವಳಿ ಕಪಲ್ ಅಂತ ಹೇಳಿ ಬಂದ್ರೆ ಡಿಸ್ಕೌಂಟ್ ಕೊಡ್ತಾ ಡಿಸ್ಕೌಂಟ್ ಆಫರ್ ಎಲ್ಲ ಉಂಟು, ಬಂದ್ ತಗೊಳ್ಳಿ. ಇಲ್ಲಿ ಶಾಪಿಂಗ್ ಮಾಡಿ ಮುಗಿಸಿ ಬಂದ್ವಿ. ಬಂದ ಕೂಡಲೇ ನನ್ನ ಮಗಳು ಅಳ್ತಾ ಇದ್ಲು, ಹಾಗೆ ಒಮ್ಮೆ ಫ್ರೆಶ್ ಆಗಿ ಅವಳನ್ನ ಮಲಗಿಸಿದೆ. ಈಗ ಅವಳು ಮಲಗಿದ್ದಾಳೆ. ಈಗ ನಾವು ಹೋಗಿ ಬಂದ ನಂತರ ಮೋಡ ಸಹ ಆಯಿತು, ಫುಲ್ ಮೋಡ ಇದೆ. ಅಮ್ಮ ಒಳಗೆ ಕೆಲಸ ಮಾಡ್ತಿದ್ದಾರೆ, ನಮ್ಮ ಮನೆಯವರು ಏನೋ ಕೆಲಸದಲ್ಲಿದ್ದಾರೆ. ಶಾಪಿಂಗಲ್ಲಿ ಏನು ಬಿಮಟಲ್ಲಿ ಡೈಲಿ ವೀಡಿಯೋ ಮಾಡೋದೆ ಅಂತ ಅಂದರೆ ನಾವು ಮಾಡಲಿಕ್ಕೆ ಹೋಗಿಲ್ಲ. ಮತ್ತು ಜಾಸ್ತಿ ಅಲ್ಲಿ ಒಳಗೆ ಮೊಬೈಲ್ಸ್ ಇಟ್ಕೊಂಡು ಹೋಗ್ಲಿಕ್ಕಿಲ್ಲ, ಅಂದರೆ ಮೊಬೈಲ್ ಇಟ್ಕೊಂಡು ಹೋಗ್ಬೋದು, ವೀಡಿಯೋ ಮಾಡಲಿಕ್ಕಿಲ್ಲ. ಅಲ್ಲಿ ಬೋರ್ಡ್ಸ್ ಹಾಕಿದ್ದಾರೆ, ಹಾಗೆ ನಾವು ವೀಡಿಯೋ ಅಂತ ಮಾಡಲಿಲ್ಲ. ಕೆಲವಿದ್ದ ಐಟಮ್ ಎಲ್ಲ ತಗೊಂಡು ಬಂದಿದ್ದೀನಿ, ಅಂದರೆ ಮನೆಗೆ ಬೇಕಾದದ್ದು. ತಿಂಗಳದ್ದು ತಿಂಗಳಿಗೆ ನಾವು ಅಲ್ಲಿಂದ ತರೋದು. ಎಲ್ರಿಗೂ ಗೊತ್ತಿರ್ಬೋದು, ನಾನು ಆಲ್ಮೋಸ್ಟ್ ಯಾವಾಗಲೂ ಹೇಳ್ತಾ ಇರ್ತೀನಿ ಡಿ ಮಾರ್ಟಿಂದಲೇ ತರೋದು ಅಂತ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಒಮ್ಮೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ನಾನಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.